ಶ್ರೀಮತಿ, ಇವರೇ ನನ್ನ ಪ್ರೀತಿಯ ಶ್ರೀಮತಿ. ಇನ್ನು ಏನೇನು ಅನುಭವಿಸ್ಬೇಕಾಯ್ತದೋ ಗೊತ್ತಿಲ್ಲ ಕಣೆ. ಅಯ್ಯಮ್ಮ ಮನೆ ಬಾಗಿಲು ಗಂಟ ಬಂದಿದ್ರು ಅಂದ್ರೆ. ಅಪ್ಪ, ರಘು ಎಲ್ಲಿದ್ದಾನೆ ಅಂತ ಶ್ರೀಮತಿಗೂ ಗೊತ್ತಿಲ್ಲ ಅನ್ಸುತ್ತಪ್ಪ. ಗೊತ್ತಿಲ್ಲದೆ ಇರ್ತದ? ನೀ ಸುಮ್ಕಿರವ. ನಾ ಕೇಳ್ತಾ ಇಲ್ವಾ ಇಲ್ಲಿ ಎಲ್ಲೋಗಿದೆ ಅಂತ? ಅದು ದೇವಸ್ಥಾನಕ್ಕೆ ಹೋಗಿದೆ. ರಘುನು ಬಂದಿದ್ನಾ? ಇಲ್ಲ, ಅವನು ಮನೆ ಬಿಟ್ಟು ಹೋಗವನಂತೆ. ರಾತ್ರಿ ಎಲ್ಲ ಮನೆಗೆ ಹೋಗಿಲ್ವಂತೆ. ಎಲ್ಲೋಗವನೇ? ಅಮ್ಮ, ನನಗೇನ್ ಗೊತ್ತಿರುತ್ತೆ, ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ, ಯಾಕಂದ್ರೆ ಪಾರ್ವತಮ್ಮ ಇಲ್ಲಿ ಗಂಟ ಬಂದಿದ್ರು. ಮಗ ಎಲ್ಲೋಗವನೆ ಅಂತ ಗಾಬರಿ ಆಗವ್ರೆ. ನಿನಗೆ ಗೊತ್ತೈತೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ರು. ಎಲ್ಲವನೇನ್ ಕೇಳು, ಆಯಮ್ಮಂಗ್ ಹೋಗಿ ಹೇಳ್ ಬತ್ತೀನಿ. ಅಪ್ಪ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲದೆ ಇರ್ತದ? ಹೇಳಿ ಹೊಸ ಪುಣ್ಯ ಕಟ್ಕೋ. ಇವತ್ತು ಆಯಮ್ಮ ಬಂದ್ರು, ಸರಿ ಹೋಯ್ತು. ನಾಳಿಕೆ ಆ ಮಾಧವಯ್ಯ ಬಂದ್ರೆ ನಮ್ನೆಲ್ಲ ಸುಮ್ಕೆ ಬಿಟ್ಟಾರಾ? ಅಮ್ಮ, ರಘು ಎಲ್ಲಿದ್ದಾನೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಶ್ರೀಮತಿ, ಉಳ್ಳಿ ಹೇಳ್ಬೇಡ ಕಣವ್ವ. ಹೇಳಿಲ್ವಾ ಈಗ್ಲೂ ಅವಳು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಶ್ರೀ, ನೀನ್ ಬಾ. ಕುಡಿಯಕ್ಕೊಂದ್ ಗ್ಲಾಸ್ ನೀರ್ ತಗೊಂಬಾರೆ. ಏನೇ ಮಾಡ್ತಾ ಇದೀಯಾ, ಕಿವಿ ಕೇಳಿಸ್ತಿಲ್ವೇನೆ? ಮನೆಯಾಗಿದ್ರೆ ಅಲ್ವಾ ಕೇಳಕ್ಕೆ. ಕಾಕ, ಎಲ್ಲೋಗಳವ? ಬಾಡ ಬಿಡೋಣ, ಅದನ್ನ ಹೇಳಿ ನಾನ್ ಯಾಕೆ ಕೆಟ್ಕೊಳಾಗ್ಲಿ? ದುರ್ಗವ್ವ, ಅದೇನು ಅಂತ ವಸಿ ಬಿಡಿಸಿ ಹೇಳು. ಅದ್ಗೆವ್ವ, ಆ ರಂಗನಾಥನ್ ಮನೆಗೆ ಹೋಗೋಳೆ. ರಂಗನಾಥನ್ ಮನೆಗ? ಅಲ್ಲಿಗೆ ಯಾಕೆ ಹೋಗೋಳೆ? ಇನ್ಯಾಕೆ ಹೋಯ್ತಾಳೆ? ಮದುವೆ ಮಾತುಕತೆ ಆಡೋಕ್ಕಿರ್ಬೇಕು. ಮನೆಯಾಗೆ ನಿನ್ಗೂ ತಿಳಿದಂಗೆ ಇನ್ನು ಏನೇನು ನಡೀತೈತೋ ಏನೋ. ¶¶
ಎಲ್ಲೋಗಿತ್ತು ಅಮ್ಮ ಅವ್ರ ಸವಾರಿ. ಒಸಿ ಕೆಲ್ಸ ಇತ್ತು ಹೋಗಿದ್ದೆ. ಏನು ವಸ್ತು ದಾಟಿ ಎಲ್ಲೂ ಹೋಗ್ಬಾರ್ದಾ? ಹೋಗ್ಬೋದು, ಆದ್ರೆ ಎಲ್ಲೋಯ್ತೀನಿ ಎಲ್ಲಿ ಬರ್ತೀನಿ ಅನ್ನೋದು ನನಗ್ ಗೊತ್ತಾಗ್ಬೇಕು. ಮನೆ ಯಜಮಾನ ನಾನೊಬ್ಬ ಇದ್ದೀನಿ ಅನ್ನೋದು ಜಪ್ತಿ ಇರ್ಲಿ. ರಂಗನಾಥನ್ ಮನೆಗೆ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ನಿನ್ನ ಮಗ ನನ್ನ ಮರವಾದೆ ಕಳೆದಿದ್ ಸಾಲದು ಅಂತ ನೀನು ನನ್ನ ಮರವಾದೆ ತೆಗಿಯಕ್ ಹೋಗಿದ್ದ? ನಾನು ನನ್ನ ಮಗನ್ಗೋಸ್ಕರ ಹೋಗಿದ್ದೆ. ಓ, ನಿನ್ನ ಮಗ ಹೋಗಿ ಅಲ್ಲಿ ಕುಂತವನು ಆಗಲೇ ರಂಗನಾಥನ ಮನೆ ಹಳಿ ಆಗ್ಬಿಟ್ಟ ಅನ್ನೋ. ನೋಡು, ನೀನಾಗ್ಲಿ ನಿನ್ನ ಮಗ ಆಗ್ಲಿ ಇನ್ನೊಂದು ಸಾರಿ ಆ ರಂಗನಾಥನ ಮನೆಗೆ ಹೋದ್ರೆ ರಂಗನಾಥನ್ ಫ್ಯಾಮಿಲಿನೇ ಇಲ್ಲ ಅನ್ಸ್ಬಿಡ್ತೀನಿ. ಇದ್ರಾಗೆ ಅವ್ರದ್ದೇನು ತಪ್ಪಿಲ್ಲ, ಅವರೇ ನನ್ನನ್ನ ಕರೆದಿರ್ಲಿಲ್ಲ, ನಾನೇ ಹೋಗಿದ್ದೆ. ರಘು ಎಲ್ಲವನೇ ಅಂತ ಶ್ರೀಮತಿ ಗೊತ್ತೇನೋ ಕೇಳೋಣ ಅಂತ ಹೋಗಿದ್ದೆ. ಗೊತ್ತಾಯ್ತೋ ಎಲ್ಲವನೇ ಅಂತ? ಇಲ್ಲ ನೋಡು, ಅವನು ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ನಮ್ಮ ಲಕ್ಷ್ಮವನೇ ಅವನ ಹೆಂಡ್ರಾಗೋದು, ಬಾರದಿಟ್ಕೋ. ಒಟ್ನಾಗೆ ಎಲ್ಲರೂ ಸೇರ್ಕೊಂಡು ಅವನ ಜೀವನನ ಹಾಳು ಮಾಡ್ಬೇಕು ಅಂತಿದ್ದೀರೋ? ಮಾಡಿ ಮಾಡಿ, ಅದೇನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ನೋಡ್ದ ಅಣ್ಣಯ್ಯ, ನೀನ್ ಹೆಂಡತಿ ದಿಮಾಕಿನ ಮಾತನ್ನ? ಈ ಮಾತನ್ನ ಹೆಂಗ್ ನಿಲ್ಲಿಸ್ಬೇಕು ಅಂತ ನನಗೆ ಗೊತ್ತದೆ. ಇವರೆಲ್ಲ ಮಾತಕ್ಕೆ ಬಗ್ಗೋರಲ್ಲ. ರೆಡಿ ಮಾಡ್ಕೊಂಡಿದ್ಯಾ ತಾನೆ? ನಾಳೆ ರಾತ್ರಿ ಸರಿಯಾಗಿ 10 ಗಂಟೆಗೆ ರಿಂಗ್ ರೋಡ್ ಬ್ರಿಡ್ಜ್ ಹತ್ರ ಇರೋ 17ನೇ ಕ್ರಾಸ್ ಹತ್ರಪ್ಪ. ನೀನು ಅಲ್ಲಿಗೆ ಬಂದ್ಮೇಲೆ ಅಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ನಾನೇ ಫೋನ್ ಮಾಡಿ ಹೇಳ್ತೀನಿ. ಈ ಮಧ್ಯದಲ್ಲಿ ಏನಾದರೂ ಪೊಲೀಸು ಗಿಲೀಸು ಅಂತ ಹೋದೆ ಅನ್ಕೋ, ನಾಳೆ ಬೆಳಗ್ಗೆ ಪಲ್ಲವಿ ಹೆಣ ನಿಮ್ಮ ಮನೆ ಮುಂದೆ ಬಿದ್ದಿರುತ್ತೆ. ಯಾರು ಮಾಡಿರ್ಬೋದು ಅಂತ ಏನಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ಹಣಕ್ಕಾಗಿ ಕಿಡ್ನ್ಯಾಪ್ ಮಾಡೋರು ಸಾಮಾನ್ಯವಾಗಿ ಗೊತ್ತಿರೋರೆ. ನಿಮ್ಮ ವ್ಯವಹಾರ, ದುಡ್ಡು, ಶ್ರೀಮಂತಿಕೆ ಎಲ್ಲ ಗೊತ್ತಿರೋರೇ ಈ ಕೆಲಸ ಮಾಡೋದು. ಅಂಥವ್ರು ಯಾರು ಇಲ್ಲ. ಕಿಡ್ನ್ಯಾಪರ್ ಫೋನ್ ಮಾಡ್ದ ಅಂತ ಹೇಳಿದ್ರಲ್ಲ, ಆ ನಂಬರ್ ಕೊಡಿ. ಒಂದು ನಿಮಿಷ ಸರ್. ಅದು ಫೋನ್ನ ಮನೆಯಲ್ಲೇ ಮರ್ತ್ಕೊಂಡಿದ್ದೀನಿ, ಒಂದು ಫೋನ್ ಮಾಡ್ಬೋದಾ? ಶೂರ್ ಮಾಡಿ. ಥ್ಯಾಂಕ್ ಯು.
ಯಾರು ತೆಗಿತಿಲ್ಲ, ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಮನೆಗೆ ಹೋಗ್ತಿದ್ದಾಗೆ ನಾನೇ ಕಾಲ್ ಮಾಡಿ ಹೇಳ್ತೀನಿ, ಆ ನಂಬರು ನನ್ನ ಮೊಬೈಲಲ್ಲೇ ಇದೆ. ಸರಿ, ಏನೇ ಡೆವಲಪ್ಮೆಂಟ್ಸ್ ಇದ್ರು ನನಗೆ ಕೂಡಲೇ ತಿಳಿಸಿ. ಸರಿ, ನಾನೇನು ಬರ್ತೀನಿ. ಓಕೆ. ನನ್ನ ಕಾರನ್ನ ಅಡ್ಡ ಹಾಕೋ ಸೊಕ್ಕ ನಿನಗೆ? ನಿಮ್ ಹತ್ರ ಮಾತಾಡೋದಿತ್ತು, ಅದಕ್ಕೆ ಅಡ್ಡ ಹಾಕಿ. ನೋಡಮ್ಮಿ, ಬೀದಿಲ್ ಹೋಗೋ ನಾಯಿ ನರಿಗಳ ಜೊತೆ ಎಲ್ಲ ಮಾತಾಡಕ್ಕಿಲ್ಲ ನಾನು. ನಾನೇನು, ನನ್ನ ಅಂತಸ್ತೇನು ಅನ್ನೋದು ಗೊತ್ತಾಯ್ತಾ ನಿನ್ಗೆ? ಆ ನಿಮ್ ದೊಡ್ಡತನದ ಬಗ್ಗೆ ಮಾತಾಡೋದಕ್ಕೆ ನಿಲ್ಸಿದ್ದು ನನಗ್ ಗೊತ್ತು. ನನಗ್ ಗೊತ್ತು ನೀನೇನ್ ಮಾತಾಡಕ್ ನನ್ನ ನಿಲ್ಸಿದ್ಯಾ ಅಂತ. ನನ್ನ ಮಗ ರಘುನ ಲಗ್ನ ಮಾಡ್ಕಂತೀನಿ ಅಂತ ಕೇಳಕ್ ಬಂದಿದ್ಯಾ ತಾನೆ? ಆ ವಿಷಯನ ನಾನು ರಘು ಹತ್ರನೆ ಮಾತಾಡ್ಕೋತೀನಿ, ಇಲ್ಲ ಅಂದ್ರೆ ನಮ್ಮ ಅಪ್ಪನೇ ಬಂದು ನಿಮ್ ಹತ್ರ ಮಾತಾಡ್ತಾರೆ. ಏ ಹುಡುಗಿ, ಒಂದು ತಿಳ್ಕ, ನಾನು ಸತ್ರು ನಿನ್ನ ಸೊಸೆ ಮಾಡ್ಕೊಳಕಿಲ್ಲ. ನೋಡಿ ಗೌಡ್ರೆ, ನಾನೀಗ ನಿಮ್ ಹತ್ರ ಮದ್ವೆ ವಿಷಯ ಮಾತಾಡೋಕ್ ಬಂದಿಲ್ಲ. ಮತ್ತೆ ನಾನು ಬಸಮ್ಮನ್ ಸಾಲದ ವಿಷಯ ಮಾತಾಡಕ್ ಬಂದಿದ್ದೀನಿ. ಏನು, ನೀನು ಬಸಮ್ಮನ್ ಸಾಲದ ವಿಷಯ ಮಾತಾಡಕ್ ಬಂದ್ಯಾ? ಹೌದು. ಅಂದ್ರೆ ಆ ಬಸಮ್ಮನ್ ಸಾಲನ ನೀ ತೀರಿಸ್ತೀಯಾ? ಸಾಲನ ಬಸಮ್ಮನೆ ತೀರಿಸ್ತಾಳೆ, ನಾನ್ ಬಂದಿರೋದು ನೀವು ಮಾಡ್ತಾ ಇರೋ ಅನ್ಯಾಯನ ತಡೆಯೋದಕ್ಕೆ. ಏನು, ನೀನು ನನ್ ತಡೀತ್ಯಾ? ಏ ಹುಡುಗಿ, ಬುದ್ಧಿ ಗಿದ್ದಿ ನೆಟ್ಗೈತೋ ಇಲ್ವಾ ನಿನ್ಗೆ? ಬುದ್ಧಿ ನೆಟ್ಟಿಗಿರೋದಕ್ಕೆ ಬಂದಿರೋದು. ನೀವು ಬಸಮ್ಮನ್ಗೆ ಮೋಸ ಮಾಡ್ತಾ ಇದ್ದೀರಾ. ನನ್ ಕಣ್ಣು ಮುಂದೆ ಯಾವುದೇ ಹೆಣ್ಣಿಗನ್ನೇ ಆದ್ರೂ ನಾನ್ ಸುಮ್ಮನೆ ಇರೋದಿಲ್ಲ. ನೋಡು, ಇದ್ರಾಗ ತಲೆ ಹಾಕಿದ್ರೆ ಏನಾಯ್ತದೆ ಅಂತ ಗೊತ್ತಿಲ್ಲ ನಿನಗೆ? ಓಸಿ ನನ್ನ ವಿಷಯ ನಿಮ್ಮ ಅಪ್ಪನ ಕೇಳು, ಹೇಳ್ತಾನೆ. ಇಡೀ ಮಲ್ಲಿಗೆ ಹಳ್ಳಿನಾಗೆ ನನ್ನ ಎದುರಾಕೊಂಡು ಮಾತಾಡೋ ಗಂಡಸೆ ಇಲ್ಲ ಅಂತಾದ್ರಾಗೆ ನೀನ್ ನನ್ನ ಎದುರಾಕಂತೀಯ? ಏ ಹುಡುಗಿ, ಇವೆಲ್ಲ ಬೇಡ ಬಿಟ್ಬಿಡು. ನಿಮ್ಮ ಅಪ್ಪನ ಓಸಿ ಟೆನ್ಷನ್ ಆಗವನೆ. ನೋಡಿ, ಇಲ್ಲಿ ನಮ್ಮಪ್ಪನ ವಿಷಯ ಬೇಕಾಗಿಲ್ಲ. ಫಸ್ಲು ಬಂದಿರೋದು ಬಸಮ್ಮನ್ ಹೊಲದಲ್ಲಿ. ನೀವಾಗ್ಲಿ ನಿಮ್ ಆಳ್ಗಳಾಗ್ಲಿ ಅಲ್ಲಿ ಕಾಲಿಟ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಓ, ನನಗೆ ವಾರ್ನಿಂಗ್? ಈ ಟುದ್ದ ಇಲ್ಲ, ನನಗೆ ವಾರ್ನಿಂಗ್ ಕೊಡ್ತೀಯ ನೀನು? ನೋಡುವ, ಅದೇನ್ ಕಡದ ಕಟ್ಟೆ ಹಾಕ್ತೀಯ ಅಂತ. ನಿನ್ನ ಕಣ್ಣು ಮುಂದೆನೆ ಬಸಮ್ಮನ್ ಹೊಲ ನಂದಾಯ್ತದೆ. ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅಮ್ಮ, ಅಕ್ಕ, ಎಲ್ಲಿ ಹಾಳಾಗಿ ಹೋಗಿದ್ದಾರೆ ಇವರು? ಅಮ್ಮ ಪ್ರಭಾಕರ, ಅದು ನಿನ್ ಫೋನು ಯಾರು? ನಾನೇ ಬಿಟ್ಟು ಹೋಗಿದ್ದೆ. ಎಷ್ಟು ಸರಿ ಫೋನ್ ಮಾಡೋದು, ರಿಸೀವ್ ಮಾಡಕ್ ಏನಾಗಿತ್ತು? ಎಲ್ಲಿ ಹಾಳಾಗಿ ಹೋಗಿದ್ರಿ ಪ್ರಭಾಕರ? ಮೊದಲು ನೀನು ಏನ್ ನಡೆಸ್ತಾ ಇದೀಯ ಅಂತ ನಿಜ ಹೇಳು. ನಾನಾ? ನಾನೇನ್ ನಡೆಸ್ತಾ ಇದ್ದೀನಿ ಪ್ರಭಾಕರ? ಪಲ್ಲವಿಯಲ್ಲಿ ಹೇಳದ್ನಲ್ಲ ಕರ್ಕೊಂಬರ್ತೀನಿ ಅಂತ. ಕೇಳಿದ್ನೆ ಕೇಳಿ ಎಷ್ಟಲ್ಲಿ ತಲೆ ತಿಂತ. ಪಲ್ಲವಿ ಇರೋ ಜಾಗ ನಿನಗ್ ಗೊತ್ತಿಲ್ಲ ಅನ್ನೋ ವಿಷಯ ನನಗ್ ಗೊತ್ತಾಯ್ತು. ಯಾರು ಹೇಳಿದ್ದು ನನಗ್ ಗೊತ್ತಿಲ್ಲ ಅಂತ? ಪಲ್ಲವಿನ ಕಿಡ್ನಾಪ್ ಮಾಡಿದ ವ್ಯಕ್ತಿ ನಿನ್ನ ಮೊಬೈಲ್ಗೆ ಫೋನ್ ಮಾಡಿದ್ದ. ಪಲ್ಲವಿ ಕಿಡ್ನಾಪ್ ಆಗಿದ್ದಾಳ? ಹೌದಮ್ಮ. ಪ್ರಭಾಕರ ನಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ. ಕಿಡ್ನಾಪ್ ಮಾಡಿರೋ ವ್ಯಕ್ತಿ ಇವನ ಹತ್ರ 1 ಕೋಟಿ ರೂಪಾಯಿ ಕೇಳಿದ್ದಾನೆ.
ಪ್ರಭಾಕರ ಇದೆಲ್ಲ. ಹೌದು, ಪಲ್ಲವಿ ಕಿಡ್ನಾಪ್ ಆಗಿದ್ದಾಳೆ. ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ನಾನೇ ಕರ್ಕೊಂಡೋಗಿದ್ದೀನಿ ಅಂತ ಸುಳ್ಳು ಹೇಳಿದೆ. ಸತ್ಯನ ಮುಚ್ಚಿಟ್ಟಿದ್ದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ಪಲ್ಲವಿ ಕಿಡ್ನಾಪ್ ಆಗಿರೋ ವಿಷಯನ ಅಕ್ಕಂಗೆ ಹೇಳಿದ್ರೆ ಅಕ್ಕ ಗಾಬರಿ ಆಗ್ತಾಳೆ ಅಂತ ಹೀಗೆ ಮಾಡಿದೆ. ನಾನು ಮಾಡಿದ ತಪ್ಪ? ನಿಮಗೆ ಹೇಳಿದೆ ಪಲ್ಲವಿನ ಕರ್ಕೊಂಡು ಬರೋದಕ್ಕೆ ನಾನೆಷ್ಟು ಕಷ್ಟಪಡ್ತಾ ಇದ್ದೀನಿ, ಏನೇನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ ನಿಮಗೆ? ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನಾನು ಕೆಟ್ಟವನು, ಅಪರಾಧಿ. ಈಗಲೂ ನಾನು ಪೊಲೀಸ್ ಸ್ಟೇಷನಿಂದನೇ ಬರ್ತಾ ಇದ್ದೀನಿ ಗೊತ್ತಾ. ಮತ್ತೆ ಪಲ್ಲವಿ ಈಗ ಹೇಗಿದ್ದಾಳೋ? ಪಲ್ಲವಿಗೆ ಅವ್ರು ಏನೂ ತೊಂದರೆ ಮಾಡಲ್ಲ ತಾನೇ? ಆ ರೀತಿ ಏನು ಆಗೋದಿಲ್ಲ, ನಾನು ನೋಡ್ಕೋತೀನಿ. ಅವನು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾನೆ. ಪಲ್ಲವಿ ಹುಷಾರಾಗಿರ್ತಾಳೆ, ಅವಳನ್ನು ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಹಲೋ, ಹಲೋ, ಯಾರು ಮಾತಾಡ್ತಾನೆ ಇಲ್ಲ ಕೇಳು, ಯಾರು ಅರ್ಥ? ಹಲೋ, ಫೋನ್ ಮಾಡಿದ್ಮೇಲೆ ಮಾತಾಡ್ಬೇಕು, ಸುಮ್ಕೆ ಫೋನ್ ಮಾಡೋದಲ್ಲ. ಯಾರಿ ಅದು? ಹಲೋ, ಹಲೋ, ಮಾತಾಡಿ. ಹಲೋ, ನಿನ್ನ ಮಗನೇ ಇರ್ಬೋದು, ನನ್ನ ದನಿ ಕೇಳಿ ಮಾತೇ ಆಡಕ್ಕಿಲ್ಲ ಅಂತವ್ರೆ ಸಾಹೇಬ್ರು? ಮತ್ತೆ ಕೊಡ್ಬಾರ್ದಾಗಿತ್ತೆ, ನಾನ್ ಮಾತಾಡ್ತಿದ್ದೆ. ಅವನು ನಿಂತಾವ್ ಮಾತಾಡಕ್ಕೆ ಅಂತ ಮಾತು ಮಾಡ್ತಾನೆ. ಆಗ ಎಲ್ಲವನೇ ಏನ್ ಇಸಿ ಅಂತ ತಿಳ್ಕೊಂಡು ನನಗೆ ಹೇಳಬೇಕು, ಇಲ್ಲ ಅಂದ್ರೆ ಗೊತ್ತದಲ್ಲ. ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ ಜಿನ, ಮತ್ತೆ ಯಾಕೆ ಬಂದೆ ನೀನು? ಫೋನ್ ಮಾಡ್ಬೇಡ ಅಂತ್ಯ, ಬರ್ಲು ಬಾರ್ದಂತ್ಯ. ಮತ್ತೆ ನಿಮ್ಗೇನಾದ್ರೂ ವಿಷಯ ಹೇಳ್ಬೇಕಂದ್ರೆ ಏನ್ ಮಾಡ್ಲಿ ನಾನು? ಸರಿ ಚಿನ್ನ, ಕೋಪಿಸ್ಕೋಬೇಡ, ನನ್ ಮುಂಗೋರ ಹೇಳು, ಬಂದ ವಿಷಯ ಏನು? ಬಾಸ್ ಪೊಲೀಸ್ ಸ್ಟೇಷನ್ ಹೋಗಿದ್ದಾರಂತ ಮೆಸೇಜ್ ಬಂದಿದೆ. ಕೊನೆಗೂ ಅವ್ರ ನಾಯಿ ಬುದ್ಧಿ ತೋರಿಸ್ಕೊಡ್ತಾರೆ, ದುಡ್ಡು ಕೊಟ್ಟು ಸುಮ್ಮನೆ ಜೀವ ಉಳಿಸ್ಕೊಳ್ಳೋದಕ್ಕೆ ಏನಂತ ರೋಗ ಅವ್ರಿಗೆ. ನಾವೇನ್ ದುಡ್ಡು ಇಲ್ದಿರೋ ಹತ್ರ ಕೇಳ್ತಿದ್ದೀವಿ, ನೂರಾರು ಕೋಟಿ ಇದೆ, ಅದ್ರಲ್ಲಿ ಒಂದು ಕೋಟಿ ಕೊಡೋದಕ್ಕೆ ಏನು ದಾಡಿ? ಸಾಯ್ಲಿ, ನನಗೇನು, ಆ ಕಡೆ ಹಣನೂ ಹೋಯ್ತು, ಈ ಕಡೆ ಜೀವನೂ ಹೋಯ್ತು ಅಂತ ಬಾಯ್ ಬಿಡ್ಕೋತಾರೆ. ಯಾರು ಸುಮ್ಮನೆ ಒಂದು ಕೋಟಿ ಕೊಡಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಕರೆಕ್ಟ್, ಪಲ್ಲವಿ ನಮ್ಮ ಕೈನಲ್ಲಿರೋವರೆಗೂ ಅವನ್ ನಮ್ಮನ್ನೇನೂ ಮಾಡ್ಕೊಳಕ್ಕಾಗೋದಿಲ್ಲ.
ಯಾವುದೇ ಪೊಲೀಸ್ ಹತ್ರ ಹೋದ್ರೂ ಸರಿನೇ. ಅವನು ಕ್ರಿಮಿನಲ್ ಅನ್ಕೊಂಡಿದ್ದಾನೆ, ಅವನಿಗಿಂತ ಡಬಲ್ ಕ್ರಿಮಿನಲ್ ನಾನು. ದುಡ್ಡು ಕೊಟ್ಟ ತಕ್ಷಣ ಪಲ್ಲವಿ ಜೀವಂತವಾಗಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ದಾನೆ. ಮೋಸ ಮಾಡಿದ್ರ ಪ್ರತಿಫಲ ಏನು ಅಂತ ಅವನಿಗೆ ಗೊತ್ತಾಗಬೇಕು. ಅಂದ್ರೆ ಪಲ್ಲವಿನ ಕೊಲೆ ಮಾಡ್ತೀಯಾ?